ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಂ ಶಿವಾನಂದರವರಿಗೆ ಇಳಿ ವಯಸ್ಸಿನಲ್ಲಿ ಪಿಎಚ್ಡಿ ಪದವಿ ನೀಡಿ ಪುರಸ್ಕರಿಸಲಾಗಿದೆ. ಬಡತನ ಮತ್ತು ನಿರುದ್ಯೋಗ ನಿರ್ಮೂಲನೆ ವಿಷಯದಲ್ಲಿ ಮಂಡಿಸಿದ ಪ್ರಬಂಧಕ್ಕೆ ರೇವಾ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪದವಿ ನೀಡಿ ಪುರಸ್ಕರಿಸಿದೆ. ಚಿಕ್ಕಬಳ್ಳಾಪುರ ಮಾಜಿ ಶಾಸಕ ಎಂ ಶಿವಾನಂದ ಅವರಿಗೆ ರೇವಾ ವಿಶ್ವವಿದ್ಯಾಲಯ ಬಡತನ ಹಾಗೂ ನಿರುದ್ಯೋಗ ನಿರ್ಮೂಲನೆ ವಿಷಯವಾಗಿ ಮಂಡಿಸಿದ್ದ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ನೀಡಲಾಗಿದೆ. ಕಳೆದ 2016ರಲ್ಲಿ ರೇವಾ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿಗೆ ಪ್ರವೇಶ ಪಡೆದಿದ್ದ ಅವರು ಈ ವಯಸ್ಸಿನಲ್ಲೂ ಏನಾದರೂ ಸಾಧನೆ ಮಾಡಬೇಕೆಂಬ ಛಲದಿಂದ 8 ವರ್ಷಗಳ ಅಂತರದಲ್ಲಿ ಪ್ರಬಂಧ ಮಂಡನೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಎರಡನೇದು ಬಡವರಿಗೆ ಬಿಪಿಎಲ್ ಫ್ಯಾಮಿಲೀಸ್ಗೆ ಪ್ರತಿಯೊಂದು ಕುಟುಂಬಕ್ಕೂ 2 ಎಕರೆ ಜಮೀನು ನೀಡಬೇಕು ಅಂತ ನಾನು ಸಲಹೆ ಮಾಡಿದ್ದೀನಿ. ನರೇಗಾ ಕೆಲಸ ವರ್ಷಕ್ಕೆ ಸುಮಾರು 100 ದಿನಗಳು ಕೊಡ್ತಾರೆ. 100 ದಿನ ಮಾತ್ರ ನರೇಗಾ ಯೋಜನೆಯಲ್ಲಿ ಕೆಲಸ ನಿರ್ಮಾಣ ಕೊಡ್ತಾರೆ. ಅದನ್ನ 180 ಡೇಸ್ಗೆ ಕೊಡಬೇಕು ಅಂತ ನಾನೊಂದು ನನ್ನ ಅಧ್ಯಯನದಲ್ಲಿ ಸಲಹೆ ಮಾಡಿದ್ದೀನಿ. ಕರ್ನಾಟಕ ರಾಜ್ಯದ ಬಯಲುಸೀಮೆ ಜಿಲ್ಲೆಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಉದ್ಯೋಗ ಮೀಸಲಾತಿ 75% ಕೊಡಬೇಕು. ಈಗಾಗಲೇ ಹರಿಯಾಣ, ಮಧ್ಯಪ್ರದೇಶ, ಆಂಧ್ರಪ್ರದೇಶ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಲ್ಲಿ ಇರತಕ್ಕಂತ ನಿರುದ್ಯೋಗ ಬಡವರಿಗೆ 75% ರಿಸರ್ವೇಷನ್ ಕೊಡಬೇಕು ಆಯಾ ರಾಜ್ಯಗಳಲ್ಲಿ ಅಂತ ಈ ರಾಜ್ಯಗಳಲ್ಲಿ ಈಗಾಗಲೇ ಪ್ರಸ್ತಾವನೆ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಆಗಿದೆ. ಇದನ್ನ ನನ್ನ ಅಧ್ಯಯನದಲ್ಲಿ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು, ನ್ಯಾಷನಲ್ ಪಾಲಿಸಿಯಾಗಿ ಮಾಡಬೇಕು. ಆಯಾ ರಾಜ್ಯಗಳಲ್ಲಿ ಉದ್ಭವ ಆಗ್ತಕ್ಕಂಥ ಗೌರ್ಮೆಂಟ್ ಉದ್ಯೋಗ, ಕಾರ್ಪೊರೇಟ್ ಉದ್ಯೋಗ, ಎನ್ ಜಿ ಒ ಉದ್ಯೋಗ, ಈ ಎಲ್ಲ ಉದ್ಯೋಗಗಳು ಆಯಾ ರಾಜ್ಯದಲ್ಲಿನ ನಿರುದ್ಯೋಗ. ಚಿಕ್ಕಬಳ್ಳಾಪುರ ಜಿಲ್ಲೆ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಎಂ ಶಿವಾನಂದ ಅವರು ಬಡತನ ನಿರ್ಮೂಲನೆಯಾಗಬೇಕಾದರೆ 30%ರಷ್ಟಿರುವ ಬಡವರಿಗೆ ಮೀಸಲಾತಿ ಕೊಡಬೇಕು. ನರೇಗಾ ಯೋಜನೆಯಲ್ಲಿ ಬಡವರಿಗೆ ಪ್ರತ್ಯೇಕ ಮೀಸಲಾತಿ ಕಲ್ಪಿಸಿದರೆ ಮಾತ್ರ ನಿರುದ್ಯೋಗ ನಿರ್ಮೂಲನೆಗೆ ಅವಕಾಶ ಕಲ್ಪಿಸಬೇಕೆಂದು ನನ್ನ ಪ್ರಬಂಧದಲ್ಲಿ ಮಂಡಿಸಿದ್ದೆ. ರೇವಾ ವಿಶ್ವವಿದ್ಯಾಲಯ ನನಗೆ ಪ್ರವೇಶ ಕಲ್ಪಿಸಿ ಈ ವಯಸ್ಸಿನಲ್ಲೂ ಪದವಿ ಮುಗಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನನಗೆ ಸಿಕ್ಕ ಡಾಕ್ಟರೇಟ್ ಪದವಿ ನನ್ನ ತಿಳುವಳಿಕೆಯನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಉಪಯೋಗ ವಾಗಿದೆ ಎಂದರು. ಒಂದು ಶುಭ ಹಾರೈಸ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಾನು ಚಿಕ್ಕಬಳ್ಳಾಪುರ ಬಾಪೂಜಿ ನಗರದಲ್ಲಿ ಹುಟ್ಟಿ ಅಲ್ಲೇ ಬೆಳೆದು ನ್ಯೂ ಮಿಡ್ಲ್ ಸ್ಕೂಲ್ನಲ್ಲಿ ಐ ಮೀನ್ ಓಲ್ಡ್ ಮಿಡ್ಲ್ ಸ್ಕೂಲ್ನಲ್ಲಿ ಓದಿ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಓದಿ ನಂತರ ಮುನ್ಸಿಪಲ್ ಕಾಲೇಜಿನಲ್ಲಿ ಓದಿ ಜ್ಞಾನಭಾರತಿಯಲ್ಲಿ ಅಲ್ಲಿನೂ ನನ್ನ ಎಂ ಎ ಕಂಪ್ಲೀಟ್ ಮಾಡಿ ನಂತರ 2016ರಲ್ಲಿ ನಾನು ಒಂದು ಅರ್ಜಿ ಹಾಕಿ ರೇವಾ ಯೂನಿವರ್ಸಿಟಿಗೆ ಒಂದು ಪಿ ಎಚ್ ಡಿ ಅಡ್ಮಿಷನ್ ಕೇಳಿದಾಗ ಅವರು ಅಡ್ಮಿಷನ್ ಥ್ರೂ ರಿಟರ್ನ್ ಟೆಸ್ಟ್ನಲ್ಲಿ ಆಯ್ಕೆಯಾಗಿ ನಾನೊಂದು ಪ್ರಬಂಧ ತಯಾರಿ ಮಾಡಿದೆ. ಆ ಪ್ರಬಂಧ ಎಂಥದ್ದಂದರೆ, ಇದುವರೆಗೂ ಸ್ವತಂತ್ರ ಬಂದಾಗಿನಿಂದ ಬಡತನ ಮತ್ತು ನಿರುದ್ಯೋಗ ಸುಮಾರು 30%ಕ್ಕಿಂತ ಜಾಸ್ತಿ ಇದೆ ದೇಶದಲ್ಲಿ. ಯಾಕೆ ಹಿಂಗೆ? ಗೌರ್ಮೆಂಟು ಅನೇಕ ಸ್ಕೀಮ್ಸ್ ತಂದರೂ ಕೂಡ ಈ ಬಡತನ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅನ್ನೋದ್ರ ಮೇಲೆ ನಾನು ಅಧ್ಯಯನ ಮಾಡಿ ಒಂದು ದೊಡ್ಡ ಪ್ರಬಂಧನ ಸಬ್ಮಿಟ್ ಮಾಡಿದ್ದಕ್ಕೆ ರೇವಾ ಯೂನಿವರ್ಸಿಟಿಯವರು ಅದಕ್ಕೆ ಡಾಕ್ಟರೇಟ್ ಪದವಿಯನ್ನು ನೀಡಿರೋದು ನಮಗೆ, ನಮ್ಮ ಕುಟುಂಬಕ್ಕೆ, ಎಲ್ರಿಗೂ ನಮಗೆ ಒಂದು ಸಂತೋಷ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ನಮ್ಮ ಪತ್ರಕರ್ತರ ಮಿತ್ರರಿಗೆ ತಿಳಿಸಿ ನಿಮ್ಮ ಮುಖಾಂತರ ಜನರಿಗೆ, ಸಮಾಜಕ್ಕೆ ಒಳ್ಳೆಯದಾಗಲಿ, ಅನೇಕ ಪಾಲಿಸಿಗಳನ್ನ ಅಧ್ಯಯನ ಮಾಡಿದ್ದೀನಿ. ಗೌರ್ಮೆಂಟ್ ಸ್ಕೀಮ್ಸ್ ಏನೇನಿದೆ, ಎಷ್ಟು ಇಂಪ್ಲಿಮೆಂಟೇಷನ್ ಆಗ್ತಾ ಇದೆ, ಎಷ್ಟು ಡಿವಿಯೇಷನ್ ಆಗ್ತಾ ಇದೆ, ಇದ್ರ ಮೇಲೆಲ್ಲ ಅಧ್ಯಯನ. ಈ ವೇಳೆ ತಮ್ಮ ಪುತ್ರ ಸಂದೀಪ್ ಚಕ್ರವರ್ತಿ ಹಾಜರಿದ್ದರು. ಎನ್ ಸತೀಶ್ ಅಮ್ಮೊಕ್ ಟಿವಿ ಚಿಕ್ಕಬಳ್ಳಾಪುರ.